ಇಂಡೋ ಪಾಕ್ ಗಡಿಯಲ್ಲಿ ಯುದ್ಧದ ಭೀತಿ ಈಗಾಗಲೇ ನಿರ್ಮಾಣವಾಗಿದೆ. ಗಡಿಯಲ್ಲಿ ಕೇಂದ್ರ ಸರ್ಕಾರ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಿದ್ದು ಪ್ರಧಾನಿ ಮೋದಿಗೆ ಕ್ಷಣ ಕ್ಷಣದ ಮಾಹಿತಿಯನ್ನ ನೀಡಲಾಗ್ತಾ ಇದೆ. ಘೋಷಣೆಯನ್ನ ಕೂಡ ಮಾಡಲಾಗಿದ್ದು ಈ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿಗೆ ಕ್ಷಣ ಕ್ಷಣದ ಮಾಹಿತಿಯನ್ನ ಏನಾಗ್ತಾ ಇದೆ ಅನ್ನುವಂತಹ ಸಂಪೂರ್ಣವಾದ ವಿವರವನ್ನು ಈಗಾಗಲೇ ನೀಡಲಾಗ್ತಾ ಇದೆ. ರಾಜನಾಥ್ ಸಿಂಗ್ ಅವರ ನೇತೃತ್ವದಲ್ಲಿ ಸಭೆ ಈಗಾಗಲೇ ಅಂತ್ಯವಾಗಿದ್ದು ಗಡಿಯಲ್ಲಿ ಸರ್ವ ಸನ್ನದ್ಧ ಸ್ಥಿತಿಯಲ್ಲಿರೋದಕ್ಕೆ ಈಗಾಗಲೇ ಸೂಚನೆಯನ್ನ ಕೂಡ ನೀಡಲಾಗಿದೆ. ಸಂಪೂರ್ಣ ಬಲವನ್ನ ನಿಯೋಜನೆ ಮಾಡುವಂತೆ ಆಲ್ರೆಡಿ ನಿರ್ದೇಶನವನ್ನ ಕೂಡ ನೀಡಲಾಗಿದೆ. ಎಲ್ಲ ಅರೆಸೇನಾ ಪಡೆಗಳ ಡಿಜಿಗಳಿಗೆ ಕೂಡ ಈ ಒಂದು ಸೂಚನೆಯನ್ನ ನೀಡಲಾಗಿದ್ದು ಬಿಎಸ್ಎಫ್ ಸೇರಿ ಭದ್ರತಾ ಪಡೆಯ ಮುಖ್ಯಸ್ಥರಿಗೆ ಸೂಚನೆ ಈಗಾಗಲೇ ರವಾನೆಯಾಗಿದೆ. ನಾಗರಿಕರಿಗೆ ಯಾವುದೇ ತೊಂದರೆ ಆಗದಂತೆ ಕ್ರಮವನ್ನ ಕೈಗೊಳ್ಳಬೇಕು ಅನ್ನುವಂತಹ ಸೂಚನೆಯನ್ನ ಕೂಡ ಈಗಾಗಲೇ ಈ ಒಂದು ಮೀಟಿಂಗ್ ನ ಮೂಲಕ ಕೂಡ ಮಾಡಲಾಗಿದೆ. ಎಲ್ಲಾ ರೀತಿಯಲ್ಲೂ ಸರ್ವ ಸನ್ನದ್ಧ ಸ್ಥಿತಿ ಇರಬೇಕು. ಯಾವುದೇ ಕ್ಷಣದಲ್ಲಿ ಏನೇ ಆದರೂ ಕೂಡ ಅದನ್ನ ಎದುರಿಸೋದಿಕ್ಕೆ ಎಲ್ಲಾ ರೀತಿಯಲ್ಲೂ ಸಿದ್ಧವಾಗಿರಬೇಕು ಅನ್ನುವಂತಹ ಸೂಚನೆಯನ್ನ ಈಗಾಗಲೇ ನೀಡಲಾಗಿದೆ. ನಾಗರಿಕರಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರದು ಅನ್ನುವಂತಹ ನಿಟ್ಟಿನಲ್ಲೂ ಆ ರೀತಿಯ ಕ್ರಮವನ್ನ ತೆಗೆದುಕೊಳ್ಳುವಂತಹ ಸೂಚನೆಯನ್ನ ಕೂಡ ಈಗಾಗಲೇ ನೀಡಲಾಗಿದ್ದು ಬಿಎಸ್ಎಫ್ ಸೇರಿ ಭದ್ರತಾ ಪಡೆ ಮುಖ್ಯಸ್ಥರಿಗೆ ಸೂಚನೆಯನ್ನ ಕೂಡ ಈಗಾಗಲೇ ನೀಡಲಾಗಿದೆ. ಗಡಿಯಲ್ಲಿ ಸರ್ವ ಸನ್ನದ್ಧ ಸ್ಥಿತಿಯಲ್ಲಿರೋದಕ್ಕೆ ಸೂಚನೆಯನ್ನ ಈಗಾಗಲೇ ನೀಡಲಾಗಿದ್ದು ಸಂಪೂರ್ಣ ಬಲ ಏನಿದೆ ಅದನ್ನ ಗಡಿಯಲ್ಲಿ ನಿಯೋಜನೆ ಮಾಡಿ ಅನ್ನುವ ನಿರ್ದೇಶನವನ್ನ ಕೂಡ ಈಗಾಗಲೇ ಅಧಿಕಾರಿಗಳಿಗೆ ನೀಡಲಾಗಿದೆ. ಎಲ್ಲ ಅರೆಸೇನಾ ಪಡೆಗಳ ಡಿಜಿಗಳಿಗೆ ಕೂಡ ಸೂಚನೆ ನೀಡಲಾಗಿದ್ದು ಇಂಡೋ ಪಾಕ್ ಗಡಿಯಲ್ಲಿ ಯುದ್ಧದ ಭೀತಿ ಈಗ ನಿರ್ಮಾಣವಾಗಿದೆ. ಗಡಿಯಲ್ಲಿ ಕೇಂದ್ರ ಸರ್ಕಾರ ಈ ಹಿನ್ನೆಲೆಯಲ್ಲಿ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಿದೆ. ನಮ್ಮ ಯಾವ ಪೈಲಟ್ ಕೂಡ ಕಾಣೆಯಾಗಿಲ್ಲ. ಪಾಕಿಸ್ತಾನಕ್ಕೆ ತಿರುಗೇಟನ್ನ ನೀಡಿದ್ದಾರೆ ಇಂಡಿಯನ್ ಏರ್ ಫೋರ್ಸ್ ನ ಅಧಿಕಾರಿಗಳು. ಭಾರತದ ಪೈಲಟ್ ಅನ್ನ ನಾವು ವಶಪಡಿಸಿಕೊಂಡಿದ್ದೇವೆ ಅನ್ನುವಂತಹ ಒಂದು ಹೇಳಿಕೆಯನ್ನ ಪಾಕ್ ನೀಡಿತ್ತು. ಆದ್ರೆ ಇದಕ್ಕೆ ಈಗಾಗಲೇ ಭಾರತ ಪ್ರತ್ಯುತ್ತರವನ್ನ ಕೊಟ್ಟಿದೆ. ಯಾವುದೇ ಕಾರಣಕ್ಕೂ ಕೂಡ ಅಂತಹ ಘಟನೆ ನಡೆದಿಲ್ಲ, ನಮ್ಮ ಯಾವ ಪೈಲಟ್ ಕೂಡ ಕಾಣೆಯಾಗಿಲ್ಲ ಅನ್ನುವಂತ ತಿರುಗೇಟನ್ನ ಪಾಕಿಸ್ತಾನಕ್ಕೆ ಈಗಾಗಲೇ ಐಎಎಫ್ ನೀಡಿದೆ. ಭಾರತದ ಪೈಲಟ್ ಅನ್ನ ನಾವು ವಶಪಡಿಸಿಕೊಂಡಿದ್ದೇವೆ ಅನ್ನುವಂತಹ ಒಂದು ಮಾತನ್ನ ಪಾಕಿಸ್ತಾನ ಏನು ಹೇಳಿತ್ತು, ಪಾಕ್ ಆರೋಪಕ್ಕೆ ಭಾರತೀಯ ವಾಯುಸೇನೆ ಈಗಾಗಲೇ ತಿರುಗೇಟನ್ನ ನೀಡಿದೆ. ನಮ್ಮ ಎಲ್ಲಾ ಪೈಲಟ್ಗಳು ಕೂಡ ನಮ್ಮ ಸಂಪರ್ಕದಲ್ಲಿದ್ದಾರೆ, ಯಾವೊಬ್ಬ ಪೈಲಟ್ ಕೂಡ ಎಲ್ಲೂ ಮಿಸ್ ಆಗಿಲ್ಲ, ಎಲ್ಲರೂ ಸುರಕ್ಷಿತವಾಗಿದ್ದಾರೆ, ಎಲ್ಲರೂ ನಮ್ಮ ಸಂಪರ್ಕದಲ್ಲಿದ್ದಾರೆ, ಯಾವ ಪೈಲಟ್ ಕೂಡ ಎಲ್ಲೂ ಮಿಸ್ ಆಗಿಲ್ಲ ಅನ್ನುವಂತಹ ತಿರುಗೇಟನ್ನ ಪಾಕ್ ಆರೋಪಕ್ಕೆ ಭಾರತೀಯ ವಾಯುಸೇನೆ ನೀಡಿದೆ. ಎಲ್ಲಾ ಪೈಲಟ್ಗಳು ಕೂಡ ನಮ್ಮ ಸಂಪರ್ಕದಲ್ಲೇ ಇದ್ದಾರೆ ಅನ್ನುವಂತಹ ಮಾತನ್ನ ಈಗ ಪಾಕ್ಗೆ ಹೇಳಿದೆ. ಒಬ್ಬ ಭಾರತೀಯ ಪೈಲಟ್ ಮಿಸ್ ಆಗಿದ್ದಾರೆ ಅನ್ನುವಂತಹ ಒಂದು ಆರೋಪವನ್ನ ಹೇಳಿಕೆಯನ್ನ ಪಾಕಿಸ್ತಾನ ನೀಡಿತ್ತು. ಈ ಒಂದು ಪಾಕಿಸ್ತಾನದ ಆರೋಪಕ್ಕೆ ಈಗ ಭಾರತ ತಿರುಗೇಟು ಕೊಟ್ಟಿದೆ. ಇಂಡಿಯನ್ ಏರ್ ಫೋರ್ಸ್ ನ ಅಧಿಕಾರಿಗಳು ಈಗಾಗಲೇ ತಿರುಗೇಟನ್ನ ನೀಡಿದ್ದಾರೆ. ಭಾರತದ ಪೈಲಟ್ ನ ವಶಪಡಿಸಿಕೊಂಡಿದ್ದೇವೆ ಅನ್ನುವಂತಹ ಪಾಕ್ ಆರೋಪಕ್ಕೆ ಈಗಾಗಲೇ ಐಎಎಫ್ ನ ಅಧಿಕಾರಿಗಳು ಹೇಳಿರೋದು, ನಮ್ಮ ಎಲ್ಲಾ ಪೈಲಟ್ಗಳು ಕೂಡ ಸಂಪರ್ಕದಲ್ಲಿದ್ದಾರೆ, ಯಾವೊಬ್ಬ ಪೈಲಟ್ ಕೂಡ ಮಿಸ್ ಆಗಿಲ್ಲ ಅನ್ನುವಂತಹ ತಿರುಗೇಟು ನೀಡಿದ್ದಾರೆ. ಬಡಾಯಿಗೆ ಬಿಎಸ್ಎಫ್ ಕೂಡ ಉತ್ತರವನ್ನ ಕೊಟ್ಟಿದೆ. ಜಮ್ಮು ಕಾಶ್ಮೀರದಲ್ಲಿ ಎಲ್ಲವೂ ಕೂಡ ಸರಿ ಇದೆ, ಯಾವುದೇ ಸಮಸ್ಯೆ ಇಲ್ಲ ಅನ್ನುವಂತಹ ಒಂದು ಮಾತನ್ನ ಈಗಾಗಲೇ ಬಿಎಸ್ಎಫ್ ಅವರು ಹೇಳಿರುವಂತದ್ದು. ಈ ಮೂಲಕ ಪಾಕ್ ಬಡಾಯಿ ಕೊಚ್ಚಿಕೊಳ್ತಾ ಇದೆ ಅನ್ನೋದಕ್ಕೆ ನಿದರ್ಶನ ಸಿಗ್ತಾ ಇದೆ. ಪಾಕ್ ಬಡಾಯಿಗೆ ಬಿಎಸ್ಎಫ್ ತಕ್ಕ ಉತ್ತರವನ್ನೇ ಕೊಟ್ಟಿದೆ. ಜಮ್ಮು ಕಾಶ್ಮೀರದಲ್ಲಿ ಎಲ್ಲವೂ ಕೂಡ ಸರಿ ಇದೆ, ಯಾವುದೇ ಸಮಸ್ಯೆ ಇಲ್ಲ ಅನ್ನುವಂತಹ ಒಂದು ಹೇಳಿಕೆಯನ್ನ ಬಿಎಸ್ಎಫ್ ನಿಂದ ಈಗಾಗಲೇ ಬಂದಿದೆ. ಜಮ್ಮು ಕಾಶ್ಮೀರದಲ್ಲಿ ಅಂತಹ ಸಿಚುವೇಶನ್ ಇಲ್ಲ, ಗಡಿಯಲ್ಲಿ ಎಲ್ಲವೂ ಕೂಡ ಸುಭದ್ರವಾಗಿದೆ, ಗಡಿಯಲ್ಲಿ ಅಗತ್ಯ ಸೇನಾ ತುಕಡಿಗಳನ್ನ ಕೂಡ ನಿಯೋಜನೆ ಮಾಡಲಾಗಿದೆ. ಪಾಕ್ ಒಂದು ವೇಳೆ ಏನಾದ್ರೂ ಒಂದು ಹೆಜ್ಜೆ ಮುಂದಿಟ್ರೆ ಅದನ್ನ ಹಿಂದಿಕ್ಕೋದಿಕ್ಕೆ, ಪಾಕ್ಗೆ ಪ್ರತ್ಯುತ್ತರ ಕೊಡೋದಿಕ್ಕೆ ನಾವು ಸಿದ್ಧವಿದ್ದೇವೆ ಅನ್ನುವಂತಹ ಈಗ ಹೇಳಿಕೆ ಬಿಎಸ್ಎಫ್ ನಿಂದ ಕೂಡ ಬಂದಿದೆ. ಹಾಗಾಗಿ ಪಾಕ್ನ ಈ ರೀತಿಯಾದಂತಹ ಹೇಳಿಕೆಗಳಿಗೆ ಬಿಎಸ್ಎಫ್ ಈಗ ತಿರುಗೇಟನ್ನ ಕೂಡ ನೀಡ್ತಾ ಇದೆ.
ಅಲ್ಲಿ ಯಾವ ರೀತಿಯಾದಂತಹ ಸಿಚುವೇಶನ್ ಇದೆ, ಈಗ ಸದ್ಯಕ್ಕೆ ಯಾವ ರೀತಿಯಾದಂತಹ ಸಿಚುವೇಶನ್ ಅಲ್ಲಿ ನಿರ್ಮಾಣ ಆಗಿದೆ ಅನ್ನೋದರ ಪರಿಸ್ಥಿತಿಗಳ ಬಗ್ಗೆ ಗೃಹ ಸಚಿವರಿಗೆ ಈಗಾಗಲೇ ಮಾಹಿತಿಯನ್ನ ಕೂಡ ಕ್ಷಣ ಕ್ಷಣದ ಅಪ್ಡೇಟ್ ಅನ್ನು ಕೊಡಲಾಗ್ತಾ ಇದೆ. ಗಡಿಯಲ್ಲಿರುವ ನಾಗರಿಕರ ರಕ್ಷಣೆಗೆ ಕೂಡ ಈ ಸಂದರ್ಭದಲ್ಲಿ ಸೂಚನೆಯನ್ನ ನೀಡಲಾಗಿದೆ. ಗಡಿಯಲ್ಲಿ ಯಾವ ರೀತಿಯ ವಾತಾವರಣ ಇದೆ ಅನ್ನುವಂತಹ ಮಾಹಿತಿಯನ್ನ ಗೃಹ ಸಚಿವ ರಾಜನಾಥ್ ಸಿಂಗ್ ಅವರು ಪಡ್ಕೊಂಡಿದ್ದಾರೆ. ಗಡಿಯಲ್ಲಿನ ಒಂದು ವೇಳೆ ಅಲ್ಲಿನ ಸ್ಥಿತಿಗತಿಗಳ ಬಗ್ಗೆ ಏನಾದರೂ ಹೆಚ್ಚು ಕಡಿಮೆ ಆದ್ರೆ ಅದನ್ನ ಎದುರಿಸೋದಿಕ್ಕೆ ಕೂಡ ಸರ್ವ ಸನ್ನದ್ಧವಾಗಿರಬೇಕು ಅನ್ನುವ ಸೂಚನೆಯ ಜೊತೆಗೆ ಗಡಿಯಲ್ಲಿ ನಡೀತಾ ಇರುವಂತಹ ಪರಿಸ್ಥಿತಿಯ ಬಗ್ಗೆ ಈಗಾಗಲೇ ಗೃಹ ಸಚಿವ ರಾಜನಾಥ್ ಸಿಂಗ್ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ. ಕ್ಷಣ ಕ್ಷಣದ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ. ಗಡಿಯಲ್ಲಿರುವಂತಹ ನಾಗರಿಕರ ರಕ್ಷಣೆ ಆಗ್ಲೇಬೇಕು ಅನ್ನುವ ಸೂಚನೆ ಕೂಡ ಹೋಗಿದೆ. ಅರೆ ಸೇನಾ ಪಡೆಗಳ ಡಿಜಿಗಳನ್ನ ಈಗಾಗಲೇ ಭೇಟಿಯಾಗಿದ್ದಾರೆ ಗೃಹ ಸಚಿವ ರಾಜನಾಥ್ ಸಿಂಗ್. ಗಡಿಯಲ್ಲಿ ಸರ್ವ ಸನ್ನದ್ಧವಾಗಿರುವಂತೆ ಡಿಜಿಗಳಿಗೆ ಸೂಚನೆ ನೀಡಿದ್ದಾರೆ. ಜೊತೆಗೆ ಇತರೆ ಭದ್ರತಾ ಪಡೆಗಳ ಮುಖ್ಯಸ್ಥರೊಂದಿಗೂ ಕೂಡ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ, ಅವರ ಜೊತೆ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಯಾವ ರೀತಿಯಾದಂತಹ ಸಿಚುವೇಶನ್ ಇದ್ರೆ ಯಾವ ರೀತಿಯಾಗಿ ನಾವು ಕ್ರಮವನ್ನು ಕೈಗೊಳ್ಳಬೇಕಾಗತ್ತೆ, ಇವೆಲ್ಲದರ ಕ್ಷಣ ಕ್ಷಣದ ಅಪ್ಡೇಟ್ ಅನ್ನ ಈಗಾಗಲೇ ಗೃಹ ಸಚಿವ ರಾಜನಾಥ್ ಸಿಂಗ್ ಅವರು ಎಲ್ಲಾ ಭದ್ರತಾ ಪಡೆಗಳ ಮುಖ್ಯಸ್ಥರೊಂದಿಗೂ ಕೂಡ ಚರ್ಚೆಯನ್ನ ಮಾಡ್ತಾ ಇದ್ದಾರೆ.